ಮತ್ತು ಬೊಬ್ಬುಸಂದ್ರ ಕೈಗಾರಿಕಾ ಪ್ರದೇಶದ ಕೈಗಾರಿಕೆಗಳ ಸಂಘ ಇವತ್ತು ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕೆಲಸ ಮಾಡ್ತಾರೆ ಹೊರತು ಅದು ಅಭಿವೃದ್ಧಿ ಪರವಾಗಿಲ್ಲ. ಅವ್ರು ಯಾರು ಅವ್ರಿಗಿನ್ನ 2 ವರ್ಷ ಅಲ್ಲ 3 ವರ್ಷ ಅವ್ರಿಗೆ ಸಮಯ ಕೊಟ್ಟರು ಕೂಡ ಅವರು ಯಾವುದೇ ಒಂದು ರಸ್ತೆಗಳು ಮಾಡಿಸಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ. ಇಷ್ಟಪಡ್ತೇನೆ ಇವತ್ತು ಕರ್ನಾಟಕ ಸಂರಕ್ಷಣಾ ವೇದಿಕೆಯಿಂದ ನಮ್ಮ ಬೊಬ್ಬಚಂದ್ರ ಪುರಸ ವ್ಯಾಪ್ತಿಯಲ್ಲಿ ಏನು ಕಸ ಉತ್ಪತ್ತಿ ಆಗ್ತಾ ಇದೆ ಆ ಕಸನ ಇಲ್ಲಿ ನಾವು ಇಂಡಸ್ಟ್ರಿ ಏರಿಯ ಪಕ್ಕ ಏನು ಒಂದು ಜಾಗ ಇತ್ತು, ಹಿಂದೆ ಪಂಚಾಯತ್ ಇತ್ತು, ಅವನಿಂದ ಕೂಡ ಅಲ್ಲಿ ಕಸ ಹಾಕ್ತಿದ್ರು. ನಾವು ಕೂಡ ಹಿಂದೆ ಬಂದಂಥ ಅಧಿಕಾರಿಗಳು ನಾವು ಕೂಡ ಅಲ್ಲೇ ಸದ್ಯಕ್ಕೆ ನಾವು ಕಸ ಹಾಕ್ತಾ ಇದ್ದೇವೆ. ಸರ್ಕಾರದಿಂದ ನಮ್ಮ ಕಸ ಹಾಕೋಕ್ಕೆ ಇನ್ನೂ ಕೂಡ ಜಾಗ ಅದು ಗ್ರ್ಯಾಂಟ್ ಆಗಿರಲ್ಲ. ಇತ್ತೀಚೆಗೆ ಜಿಗಣಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಸುಮಾರು 10 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಈ ಜಿಗಣಿಯಲ್ಲಿ ನಮಗೆ ಸುಮಾರು ಇಲ್ಲಿಂದ ನಾವು ಕಸ ತಗೊಂಡು ಹೋಗ್ಬೇಕಾದ್ರೆ ಒಂದು 15 ಕಿಲೋಮೀಟ್ರು ಡಿಸ್ಟೆನ್ಸ್ ಆಗ್ತದೆ. ಇದೆಲ್ಲ ನಾನು ಪರಿಶೀಲನೆ ಮಾಡಿದ್ದೇನೆ. ಇವರು ನಮ್ಮ ಸ್ನೇಹಿತರು ಹೇಳ್ಬೋದು ಇನ್ನೂ ಏನೋ ಇನ್ನೂ ಕ್ರಮ ತಗೊಳ್ಳ ಅಂದ್ಕೊಂಡು ನಾನು ನನ್ನ ಮಟ್ಟದಲ್ಲಿ ಏನು ಕ್ರಮ ತಗೊಳ್ಬೇಕು ನಾನು ಪ್ರಯತ್ನ ಮಾಡ್ತಿದ್ದೇನೆ. ನೆಕ್ಸ್ಟ್ 20 ಮುಗ್ತಿಲ್ಲ ಅಂದ್ರೆ ನಾವು ಅಲ್ಲಿ ಕಾಂಪೌಂಡ್ ಹಾಕ್ತಿದ್ದು ಹೇಳಿಕೆ ಬಯಸ್ತೇವೆ. ನಿಮ್ಮ ಪರವಾಗಿ ಇವತ್ತು 25 ಇದೆ, ಇನ್ನೊಂದು ತಿಂಗಳು ಅವರು ಕಸ ಹಾಕೋದು ನಿಲ್ಲಿಸಿಲ್ಲ ಅಂದ್ರೆ ನಾವೇ ಕಾಂಪೌಂಡ್ ಹಾಕ್ತಿವಿ ಅಂದ್ರೆ ಕಸ ಕಾಂಪೌಂಡ್ ಹಾಕೋದಿಲ್ಲ. ಹುಂಡಿ ಮುಚ್ಚೋ ತನಕ ಹೋರಾಟ.
ರಸ್ತೆ ಮುಚ್ಚೋ ತನಕ. ಇವತ್ತು ನಾವು ಬಂದಿದ್ದೀವಿ, ಒಂದು ವರ್ಷ ಹಿಂದೆ ಹೋರಾಟ ಮಾಡಿದ್ವಿ, ರಸ್ತೆ ಗುಂಡಿಗಳು ಮುಚ್ಚಿದ್ದ, ಇನ್ನೂವರೆಗೂ ಮುಚ್ಚಿಲ್ಲ. ನಾಲ್ಕು ಅಧಿಕಾರಿಗಳು ಒಬ್ರು ಇಲ್ಲ ಇಲ್ಲಿ, ಏನು ಕತ್ತೆ ಕಾಯ್ತಾ ಇರಬೇಕು, ಎಲ್ಲ ಡ್ರಾಮಾ ಮಾಡ್ತಾವ್ರೆ ಇಲ್ಲಿ. ನಮ್ಮ ಏನಿವತ್ತು ಇಂಡಸ್ಟ್ರಿಯಲಿಯ ಒಂದು KDB ಒಂದು ಆಫೀಸರ್ ಒಬ್ರು ಇಲ್ವಂತೆ, ಇವತ್ತು ನಿಜವಾಗ್ಲೂ ಅವಮಾನ ಇದು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಓನರ್ಗಳು ಏನು ಮಾಡ್ತಾರೆ ಗೊತ್ತಿಲ್ಲಪ್ಪ, ಅವ್ರಿಗ್ಯಾರು ರಸ್ತೆ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಕೆಲಸಬಾರ್ದು ಅಸೋಸಿಯೇಷನ್ ಅಧ್ಯಕ್ಷರುಗಳು ಯಾರು ಎಲ್ಲ ನಾಲಾಯಕರು ಅಂತ ನಾವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಿಕೆ ಬಯಸ್ತೀವಿ. ಮುಂದೊಂದು ದಿನ ನಾವು ಬೀಗಾಕಂತ ಕೆಲಸ ಒಕ್ಕೂಟ ಮಾಡ್ತೀವಿ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿಕೆ ಬಯಸ್ತೀನಿ. ಇವತ್ತು ಬೊಬ್ಬುಸಂದ್ರ ಕೈಗಾರಿಕಾ ಪ್ರದೇಶದ ಕೈಗಾರಿಕೆಗಳ ಸಂಘ ಇವತ್ತು ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕೆಲಸ ಮಾಡ್ತಾರೆ ಹೊರತು ಅದು ಅಭಿವೃದ್ಧಿ ಪರವಾಗಿಲ್ಲ. ಅವ್ರು ಯಾರು ಅವ್ರಿಗಿನ್ನ 2 ವರ್ಷ ಅಲ್ಲ 3 ವರ್ಷ ಅವ್ರಿಗೆ ಸಮಯ ಕೊಟ್ಟರು ಕೂಡ ಅವರು ಯಾವುದೇ ಒಂದು ರಸ್ತೆಗಳನ್ನ ಮಾಡಿಸಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ. ಈ KDB ಇಂಜಿನಿಯರ್ ಇರ್ತಾರೆ, KDB ಇಂಜಿನಿಯರ್ ಇವತ್ತು ಇಲ್ಲಿರ್ತಾರೆ, ನಾಳೆ ಎಲ್ಲೋ ಇರ್ತಾರೆ, ಯಾರಿಗೋಗಿ ಸಮಸ್ಯೆಗಳು ಹೇಳೋದು? ಅಲ್ಲಿ KDB ಕ್ವಾರ್ಟರ್ಸ್ಗಳು ಮಾಡಿದ್ದಾರೆ, ನಿವೇಶನಗಳು ಮಾಡಿದ್ದಾರೆ, ಅವ್ರಿಗೆ ಕುಡಿಯೋಕ್ಕೆ ನೀರು ಇಲ್ಲ ಅಲ್ಲಿ. ಇಂಥ ಸಮಸ್ಯೆಗಳು ಇಟ್ಕೊಂಡು ಇವತ್ತು KDB ವಿರೋಧಕಾರವಾಗಿ ಬೆಳೀತಾ ಹೋಗ್ತಾ ಇದೆ. ಈ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಳ್ಳೋದು? ಸಮಸ್ಯೆಗಳನ್ನ ಹೋರಾಟ ಮಾಡಬೇಕಾದ್ರೆ ಸಮಸ್ಯೆಗಳನ್ನ ಬಗೆಹರಿಸೋರೇ ಇಲ್ಲ ಅಂದ್ಮೇಲೆ ನಾವು ಹೋರಾಟ ಮಾಡ್ತೀವಿ. ಸಚಿವರೇ ಏನು ಮಾಡ್ತೀರಾ ನೋಡಿ, ಇದನ್ನ ನೀವು ದಯವಿಟ್ಟು ಮಾಧ್ಯಮ ಮುಖಾಂತರ ನೋಡಿ. ಕೈಗಾರಿಕಾ ಸಚಿವರೇ ಇವರೆಲ್ಲ ಕಿತ್ತು ಬಿಸಾಕಿ, ಫಸ್ಟು ಕಿತ್ತು ಬಿಸಾಕಿ ನೀವು ತಗೊಳ್ಳಿ, ಇಲ್ಲಾಂದ್ರೆ ಆಗಲ್ಲ.